ಜೆಡಿಎಸ್ ಬಹುಮತದೊಂದಿಗೆ ಚುನಾವಣೆಯಲ್ಲಿ ಗೆಲುವು ಸಾಧಿಸಿದರೆ ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಹೇಳಿದಂತೆ ಮುಸ್ಲಿಂ ಸಮುದಾಯದ ವ್ಯಕ್ತಿಯೇ ಮುಖ್ಯಮಂತ್ರಿಯಾಗಲಿದ್ದಾರೆ ಈ ಬಾರಿಯಾದರೂ ಸಮಸ್ತ ಮುಸ್ಲಿಂ ಸಮುದಾಯ ಒಗ್ಗಟ್ಟಾಗಿ ಜೆಡಿಎಸ್ ಜೊತೆಗೆ ಕೈಜೋಡಿಸಿ ಸಿಕ್ಕಿರುವ ಅವಕಾಶ ದುರುಪಯೋಗವಾಗದಂತೆ ನೋಡಿಕೊಳ್ಳಿ ಎಂದು ಜೆಡಿಎಸ್ ರಾಷ್ಟ್ರೀಯ ಕಾರ್ಯಕಾರಿಣಿ ಸಮಿತಿ ಸದಸ್ಯ ಹೈದರ್ ಪರ್ತಿಪಾಡಿ ಹೇಳಿದ್ದಾರೆ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬಂದಲಿ ರಾಜ್ಯದಲ್ಲಿ ಮುಸ್ಲಿಮರನ್ನ ಮುಖ್ಯಮಂತ್ರಿ ಮಾಡುತ್ತೇನೆ ಎಂದಿರುವ ಕುಮಾರಸ್ವಾಮಿ ಹೇಳಿಕೆಗೆ ಕಾಂಗ್ರೆಸ್ ವ್ಯಂಗ್ಯವಾಡುತ್ತಿದೆ ಚುನಾವಣೆಯ ಫಲಿತಾಂಶ ನಿಮ್ಮನ್ನ ವ್ಯಂಗ್ಯ ಮಾಡಲಿದೆ ಬಹಳ ವರ್ಷಗಳಿಂದ ದೇಶ ಆಳಿದ ಕಾಂಗ್ರೆಸ್ ಬಿಜೆಪಿ ಮುಸ್ಲಿಮರ ಬಗ್ಗೆ ಕಾಳಜಿ ವಹಿಸುತ್ತಿಲ್ಲ ರಾಜ್ಯದ ಮುಸ್ಲಿಂ ಸಮುದಾಯವನ್ನ ಯುವಕರು ಬೆಳೆಸಬೇಕು ಈ ನಿಟ್ಟಿನಲ್ಲಿ ಪಕ್ಷದಲ್ಲಿ ಹೇಗಿರಬೇಕು ಅನ್ನುವುದನ್ನ ತಾವೇ ತೀರ್ಮಾನಿಸಬೇಕಿದೆ ಎಂದು ಹೇಳಿದರು ಮುಖ್ಯಮಂತ್ರಿ ಪದವನ್ನು ಅಲಂಕರಿಸುವಂತ ವ್ಯಕ್ತಿ ನಮ್ಮ ರಾಜ್ಯ ನಮ್ಮ ಪಕ್ಷದ ನಾಯಕರಾದಂತ ಮನ್ನ ಕುಮಾರಸ್ವಾಮಿ ಅವರು ಮಾಜಿ ಮುಖ್ಯಮಂತ್ರಿಗಳು ಒಂದು ಮಾತನ್ನು ಹೇಳಿದ್ದಾರೆ ನಿನ್ನ ಈ ರಾಜ್ಯದಲ್ಲಿ ಜೆಡಿಎಸ್ ಅಧಿಕಾರಕ್ಕೆ ಬಂದರೆ ಈ ರಾಜ್ಯದ ಮುಖ್ಯಮಂತ್ರಿ ಮುಸ್ಲಿಮರನ್ನು ಮಾಡುತ್ತೇನೆ ಅಂತ ಹೇಳಿ ಇದೊಂದು ದೊಡ್ಡ ವಿಚಾರ ನಮ್ಮ ಮುಸ್ಲಿಂ ಸಮುದಾಯಕ್ಕೆ ಬಹಳ ಸಂತೋಷದ ಒಂದು ಸಂಗತಿ ಈ ದೇಶದಲ್ಲಿ ಕಂಡಂತ ಒಂದು ಒಂದು ಮೊದಲನೇ ಸುದ್ದಿ ಇದಾಗಿರುತ್ತದೆ ಯಾಕಂತ ಹೇಳಿದ್ರೆ ಬಹಳ ವರ್ಷಗಳಿಂದ ಈ ದೇಶವನ್ನು ಆಳಿಕೊಂಡು ಬರುವಂತ ಕಾಂಗ್ರೆಸ್ ಈಗ ಬಹಳ ವರ್ಷಗಳಿಂದ ಆಳಿಕೊಂಡು ಬರುವಂತ ಬಿಜೆಪಿ ಇವರು ಯಾರು ಮುಸ್ಲಿಮರ ಬಗ್ಗೆ ಕಾಳಜಿ ತಗೊಳ್ಳುವಂತ ಈ ಸಂದರ್ಭಗಳಲ್ಲಿ ಎರಡು ಸಾರಿ ಮುಖ್ಯಮಂತ್ರಿಯಾಗಿ ಈ ರಾಜ್ಯದ ಬಹಳ ಜಾಗಗಳಲ್ಲಿ ಬಹಳ ವಿಚಾರಗಳಲ್ಲಿ ಅನುಭವವನ್ನು ಹೊಂದಿದಂತ ನಮ್ಮ ಕುಮಾರಣ್ಣ ಇವತ್ತು ಹೇಳಿದಂತ ಒಂದು ಮಾತು ನನ್ನ ಮುಸ್ಲಿಂ ಸಮುದಾಯಕ್ಕೆ ನಾನು ಹೇಳೋದಿಷ್ಟೇ ಇಂತ ಒಬ್ಬ ವ್ಯಕ್ತಿಯನ್ನು ಇಂತ ಒಂದು ಪಕ್ಷವನ್ನು ಏ ಮುಸ್ಲಿಂ ನನ್ನ ಸಹೋದರರೇ ನಾವು ಹೇಗೆ ಬೆಳೆಸಬೇಕು ನಾವು ಯಾವ ರೀತಿಯಲ್ಲಿ ಈ ಪಕ್ಷದೊಂದಿಗೆ ಇರಬೇಕು ಎಂಬುದನ್ನು ನೀವು ತೀರ್ಮಾನ ತಗೊಳ್ಳಿ 1947 ರಿಂದ ಇಂದಿನ ತನಕ ಕಾಂಗ್ರೆಸ್ನೊಟ್ಟಿಗೆ ಮುಸ್ಲಿಂ ಸಹೋದರ ನೀವೆಲ್ಲ ಸೇರಿದಿರಿ ಕಾಂಗ್ರೆಸ್ಅನ್ನು ಬೆಳೆಸಿದಿರಿ ನಾನು ನಿಮ್ಮಲ್ಲಿ ಒಂದೇ ಒಂದು ಪ್ರಶ್ನೆ ಹಾಕ್ತೇನೆ ಈ ಕಾಂಗ್ರೆಸ್ ಮುಸ್ಲಿಮರಿಗೋಸ್ಕರ ಏನು ಮಾಡಿದೆ ಯಾವ ಮುಖ್ಯಮಂತ್ರಿಯನ್ನು ಮಾಡಿದೆ ನಾನು ಇವತ್ತು ಹೇಳ್ತಾ ಇದ್ದೇನೆ ಕಾಂಗ್ರೆಸ್ನ ನಾಯಕರೇ ಅಥವಾ ಸಿದ್ದರಾಮಯ್ಯನವರೇ ಡಿ ಕೆ ಶಿವಕುಮಾರ್ ಅವರೇ ನಮ್ಮ ಕುಮಾರಣ್ಣ ಇವತ್ತು ನಮ್ಮ ರಾಜ್ಯದ ನಮ್ಮ ಪಕ್ಷದ ನಾಯಕರಾಗಿರುವಂಥ ಮಾಜಿ ಮುಖ್ಯಮಂತ್ರಿಯಾದ ಕುಮಾರಣ್ಣ ಇವತ್ತು ಎದೆ ತಟ್ಟಿ ಹೇಳಿದ್ದಾರೆ ನಾನು ಮುಸಲ್ಮಾನರನ್ನು ಮುಖ್ಯಮಂತ್ರಿ ಮಾಡ್ತೇನೆ ನಿಮಗೆ ತಾಕತ್ತಿದ್ದರೆ ನೀವು ಇವತ್ತು ಹೇಳಿರಿ ನಿಮ್ಮ ಪಕ್ಷ ಅಧಿಕಾರಕ್ಕೆ ಬಂದರೆ ರಾಜ್ಯದಲ್ಲಿ ಮುಸಲ್ಮಾನರನ್ನು ಮುಖ್ಯಮಂತ್ರಿ ಮಾಡ್ತೇನೆ ಎಂಬ ತಾಕತ್ತಿದ್ದರೆ ನೀವು ಹೇಳಿ ಈಗ ನೀವು ಹೇಳಿರ್ಬೋದು ವ್ಯಂಗ್ಯ ಮಾಡಿದಿರಿ ಕುಮಾರಣ್ಣನನ್ನು ವ್ಯಂಗ್ಯ ಮಾಡಿದಿರಿ ವ್ಯಂಗ್ಯ ಮಾಡುವುದಲ್ಲ ಮುಖ್ಯ ನಾಳೆ ನಿಮ್ಮನ್ನು ಈ ಫಲಿತಾಂಶ ನಿಮ್ಮನ್ನು ವ್ಯಂಗ್ಯ ಮಾಡುತ್ತದೆ ಅದು ಮಾತ್ರ ಆಲೋಚನೆ ಮಾಡಿಕೊಳ್ಳಿ ನೀವು ನಿಮ್ಮ ಅಭಿಪ್ರಾಯ ಇರ್ಬೋದು ನಾವೇ ಮುಖ್ಯಮಂತ್ರಿ ಆಗ್ತೇವೆ ನಾವೇ ರಾಜ್ಯ ಕಟ್ತೇವೆ ಕಾಂಗ್ರೆಸ್ಸಿನವರೇ ಬಿಜೆಪಿಯವರೇ ಆಯಿತು ನಿಮಗೆ ಸೀಮಿತ ಅಂತ ಇಟ್ಟುಕೊಳ್ಳಿ ತಾಕತ್ತಿದ್ದರೆ ನೀವು ಈ ಕುಮಾರಣ್ಣ ಹೇಳಿದಂಥ ಮಾತನ್ನು ಹೇಳಿ ಇದು ನಮ್ಮ ಸಮುದಾಯಕ್ಕೆ ದೊಡ್ಡ ಸಂತೋಷ ಆಗ್ತದೆ ಇದನ್ನು ಬಿಟ್ಟು ಅವರು ಹೇಳಿದ್ದಕ್ಕೆ ವ್ಯಂಗ್ಯ ಮಾಡ್ತಾ ಇದ್ದೀರಿ ನಾಳೆ ನಿಮ್ಮ ಫಲಿತಾಂಶ ನಿಮ್ಮನ್ನು ವ್ಯಂಗ್ಯ ಮಾಡ್ತದೆ ಎಂಬುದನ್ನು ತಿಳಿದುಕೊಳ್ಳಿ ಆರಿಫ್ ಕಲ್ಕಟ್ಟಾ ವಿ4 ನ್ಯೂಸ್ ಉಳ್ಳಾಲ